ಫಲಿತಾಂಶದ ಕಡೆಗೆ ನೇರ ಪ್ರಯಾಣ, ಬನ್ನಿ ನೋಡ್ಬೋಣ. ಫ್ಯಾಂಟಾಸ್ಟಿಕ್, 11,212 ಕರೆಗಳ್ರಿ. ದಿಸ್ ಇಸ್ ಮ್ಯಾಸಿವ್. ಪುರುಷರು 10,174 ಜನ, ಹೆಣ್ಮಕ್ಕಳು 1,038 ಜನ ವೋಟ್ ಮಾಡಿದ್ದಾರೆ ಕರೆ ಮಾಡಿ. ಬಿಜೆಪಿ ಪರ 5,674 ಮತಗಳು. ಇಂಟ್ರೆಸ್ಟಿಂಗ್. ಪುರುಷರು 5,112 ಜನ, 562 ಜನ ಹೆಣ್ಮಕ್ಕಳು ಬಿಜೆಪಿಗೆ ವೋಟ್ ಹಾಕಿದ್ದಾರೆ. ಜೆ ಡಿ ಎಸ್ 268, 252 ಪುರುಷ ಮತದಾರರು, ಮಹಿಳೆಯರು 16 ಜನ ವೋಟ್ ಹಾಕಿದ್ದಾರೆ. ಕಾಂಗ್ರೆಸ್ 4,571 ಟೋಟಲ್ ಮತಗಳನ್ನು ಪಡೆದುಕೊಂಡಿದ್ದರೆ ಅದರಲ್ಲಿ ಪುರುಷರು 4,207 ಜನ, ಹೆಣ್ಮಕ್ಕಳು 364 ಜನ ವೋಟ್ ಹಾಕಿದ್ದಾರೆ. ಬೇರೆ ಬೇರೆ ಪಕ್ಷದ ಅಭ್ಯರ್ಥಿಗಳು, ಇಂಡಿಪೆಂಡೆಂಟ್ಸು, ಅವರಿವ್ರ ಹೆಸರು 699 ಜನ ಹೇಳಿದ್ದಾರೆ. ಹಾಗಾದರೆ ಏನಾಯಿತು ಕನ್ವಿನ್ಸಿಂಗ್ಲಿ? ಬಿಜೆಪಿ 51% ಟೋಟಲ್ ಸ್ಟ್ರೈಕ್ ರೇಟ್ ಪಡೆದುಕೊಂಡಿದೆ. ಕಾಂಗ್ರೆಸ್ 41% ಸ್ಟ್ರೈಕ್ ರೇಟನ್ನು ಪಡೆದುಕೊಂಡಿದೆ, 10% ಕಡಿಮೆ ಬಿಜೆಪಿಗಿಂತ. ಜೆ ಡಿ ಎಸ್ಸು ಅರೌಂಡ್ 2% ಸ್ಟ್ರೈಕ್ ರೇಟ್ ಶೇಕಡ ಪಡೆದುಕೊಂಡಿದೆ. ಬೇರೆ ಬೇರೆ ಅಭ್ಯರ್ಥಿಗಳು ಜೆ ಡಿ ಎಸ್ಗಿಂತ ಒಂದಿಷ್ಟು ಮತಗಳನ್ನು ಜಾಸ್ತಿ ಪಡ್ಕೊಂಡು 6% ಇದೆ. ಸೊ ಟೋಟಲಿ 1,103 ಮತಗಳು ಜಾಸ್ತಿ ಪಡೆದುಕೊಂಡಿದೆ ಬಿಜೆಪಿ. ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದ ಇವತ್ತಿನ 3ನೇ ಫಲಿತಾಂಶ ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿಗೆ ಫ್ಯಾಂಟಾಸ್ಟಿಕ್ ಲೀಡ್. ಬಹಳ ಪ್ರಭಾವಿ ಶಾಸಕರು ಅರವಿಂದ್ ಬೆಲ್ಲದ್ ಪ್ರತಿನಿಧಿಸುವ ಕ್ಷೇತ್ರ ಇದು. ಮುಖ್ಯಮಂತ್ರಿ ಯಡಿಯೂರಪ್ಪನವರ ಬದಲಾವಣೆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ರೇಸ್ನಲ್ಲಿ ಅರವಿಂದ್ ಬೆಲ್ಲದ್ ಹೆಸರಿತ್ತು. ಹೈಕಮಾಂಡ್ ಜೊತೆಗೆ ಭಾಳ ಚೆನ್ನಾಗಿದ್ದಾರೆ ಅಂತೆಲ್ಲ ಇತ್ತು. ಬಿಜೆಪಿ ಅಧಿಕಾರಕ್ಕೆ ಬಂದರೆ ಅರವಿಂದ್ ಬೆಲ್ಲದ್ ಮತ್ತೆ ಸಿ ಎಂ ಆಗ್ಬೋದು ಅನ್ನೋ ಥರದಲ್ಲೆಲ್ಲ ಮಾತು ಕೇಳಿ ಬರ್ತಾ ಇದೆ ಈ ಕ್ಷಣಕ್ಕೂ ಕೂಡ. ಆಮೇಲೆ ಚೆನ್ನಾಗಿ ಮಾಡಿದ್ದಾರೆ ರೀ, ಗಣನೀಯ ಪ್ರಮಾಣದಲ್ಲಿ ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ. ವೆಲ್ ಎಜುಕೇಟೆಡ್ ಅರವಿಂದ್ ಬೆಲ್ಲದ್ದು, ತುಂಬ ಒಳ್ಳೆ ಜೆಂಟಲ್ಮನ್ ಅಂತ, ಭಾಳ ಸರಳರು, ಸಜ್ಜನಿಕೆಯ ಮನುಷ್ಯ, ಕರಪ್ಷನ್ ಲೆಸ್, ಇನ್ಫ್ಯಾಕ್ಟ್ ಕರಪ್ಷನ್ ಫ್ರೀ ಅನ್ಬೋದು. ಆಮೇಲೆ ಚಂದ್ರಕಾಂತ್ ಬೆಲ್ಲದ್ದು ಅವರ ತಂದೆ ಸಿಕ್ಕಾಪಟ್ಟೆ ಹೆಸರನ್ನು ಮಾಡಿದಂಥವರು, ಆರ್ ಎಸ್ ಎಸ್ ನಾಯಕರ ಜೊತೆಗೆ ಒಳ್ಳೆ ಬಾಂಧವ್ಯ, ಆ್ಯಂಡ್ ವೆರಿ ವೆರಿ ವೆಲ್ ರೆಡ್ ಜೆಂಟಲ್ಮನ್ ಅರವಿಂದ್ ಬೆಲ್ಲದ್ ಅವರು. ಓಕೆ, ಭಾಳ ವೆಲ್ ರೆಡ್ ಜೆಂಟಲ್ಮನ್. ಸಿಕ್ಕಾಪಟ್ಟೆ ಇಂಡಸ್ಟ್ರೀಸ್ ಇದ್ದಾವೆ, ಬೆಲ್ಲದ ಇಂಡಸ್ಟ್ರೀಸು ಅಂತಂದ್ರೆ ತುಂಬ ಫೇಮಸ್ಸು ನಿಮಗೆ ಉತ್ತರ ಕರ್ನಾಟಕದಲ್ಲಿ. ಆದರೆ ಕಾಂಗ್ರೆಸ್ನ ಪೈಪೋಟಿ ಇದೆ, ಏನು ನಾವು ತೀರಾ ತಳ್ಳು ಹಾಕೋಕ್ಕಾಗಲ್ಲ ನಿಮಗೆ. ಸಿಕ್ಕಾಪಟ್ಟೆ ಪೈಪೋಟಿ ಇದೆ ಕಾಂಗ್ರೆಸ್ನದ್ದು. 1,000 ಮತಗಳ ಅಂತರ ನಮ್ಮ ಫೋನ್ ಕಾಲಲ್ಲಿ ಅಂತಂದರೆ, ಬಟ್ ಇಟ್ ಈಸ್ ದೇರ್ ಅಟ್ ದಿ ಮೊಮೆಂಟ್. ಶಾಸಕ ಅರವಿಂದ್ ಬೆಲ್ಲದ್ ಪರ ಮತದಾರ ಪ್ರಭು ತನ್ನ ಒಲವನ್ನು ತೋರಿಸಿದ್ದಾನೆ, ದಟ್ ಈಸ್ ಅರವಿಂದ್ ಬೆಲ್ಲದ್, ದಟ್ ಈಸ್ ಬಿಜೆಪಿ. ಬರ್ರಿ, ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಗೆ 51% ಬಿಜೆಪಿ ಬಂದದ್ರಿ. 5,674 ಮತಗಳನ್ನು ಪಡೆದುಕೊಂಡಿದೆ ಕಾಂಗ್ರೆಸ್. 4,571 ಮತಗಳನ್ನು ಪಡೆದುಕೊಳ್ಳುವ ಮೂಲಕ 41% ಆಫ್ ಸ್ಟ್ರೈಕ್ ರೇಟ್ ಹೊಂದಿದೆ. ಜೆ ಡಿ ಎಸ್ 268 ಮತಗಳನ್ನು ಮಾತ್ರ ಪಡೆದುಕೊಳ್ಳುವ ಮೂಲಕ 2% ಸ್ಟ್ರೈಕ್ ರೇಟ್ ಹೊಂದಿದೆ. ಇತರರು 699 ಮತಗಳನ್ನು ಪಡೆದುಕೊಳ್ಳುವ ಮೂಲಕ ಓವರ್ಆಲ್ ಕಂಟ್ರೋಲ್ಡ್ ಆ್ಯಂಡ್ 6%ನಷ್ಟು ಮತಗಳನ್ನು ಪಡೆದುಕೊಂಡಿದ್ದಾರೆ. ಕಂಟ್ರೋಲ್ಡ್ ಅಲ್ಲ, ಏನದು, ಕಂಬೈನ್ಡ್. ಬಾಯಿಗೆ ಏನೇನೋ ಬರ್ತದೆ ನೋಡಿ, ಕಂಬೈನ್ಡ್ ನಾಟ್ ಕಂಟ್ರೋಲ್ಡ್. ಓಕೆ ಫೈನ್.